ಕತ್ತಲಾಯಿತಲ್ಲೋ ಬಂದಳದ ಎಲ್ರಿಗೂ ನಮಸ್ಕಾರ. ನಾ ಇವತ್ತು ಲೈವ್ ಬರೋಕ್ಕೇನು ಕಾರಣಪ್ಪ ಅಂತಂದ್ರೆ, ನನ್ನ ಜೀವನದಾಗ ನಾವು ದೊಡ್ಡ ತಪ್ಪು ಮಾಡಿದ್ದೀನಿ. ಆ ತಪ್ಪು ಏನಂದ್ರೆ, ನಾ ಸುಮ್ಮ ಅಂಕಲಿಗೆ ನಮ್ಮೂರು ಅಂಕಲಿಗಿಂದ್ರೆ ಬೆಳಗಾವಿಗೆ ನಾ ಕಾಲೇಜ್ ಹೋಗ್ತಾ ಬರ್ತಾ ಗಪ್ಪ ಇದ್ನಿ. ನನಗೊಬ್ಬ ಹಿಂಗೆ ಪರಿಚಯ ಅದ, ಅವನ ಹೆಸರು ನನಗೆ ಹೇಳೋದಿಲ್ಲ. ಅವ ಇದ್ದಾವ ಕಿತ್ತೂರದಾಗ ಕಂಟಿನ್ಯೂರ್ ಬಾಕ್ಸ್ ಅದ ಟ್ರಕ್ ಬರ್ತಾವ, ಆ ಟ್ರಕ್ ಲೋಡ್ ಆಗ್ತೈತಿ. ಆ ಟ್ರಕ್ದಿಂತ ಯಾರಿಗೂ ಗೊತ್ತಾಗದಂಗೆ ಕಳ್ಳ ಮಾಲ್ ಅಂದ್ರೆ, ಒಂದು ಟ್ರಕ್ದಾಗ 20 ಅಕಸ್ಮಾತ್ 19 ಹೋರಿನ ಕಳಿಸಿಕ್ಕೆ ಪರ್ಮಿಷನ್ ಐತಿ. ಮತ್ತು ಇವರು ಇನ್ನೊಂದು ಲೈಸೆನ್ಸ್ ಇದ್ರ ಬಗ್ಗೆ ತೊಗೊಂಡಾರ ಅಂತಂದ್ರೆ, ನಾವು ದನದ ವ್ಯಾಪಾರ ಮಾಡ್ದೋ ಲೈಸೆನ್ಸ್ ತೊಗೊಂಡಾರ. ಒಂದು ಲೈಸೆನ್ಸ್ ತೊಗೊಂಡಾರ, ಏನು ತೊಗೊಂಡಾರೋ ನಾವಿದ್ದವ್ರು ದನದ ವ್ಯಾಪಾರ ಮಾಡ್ದು ಅಂತ ತೊಗೊಂಡಾರ. ಆದರೆ ಇವ್ರಿಗೆ ಕರ್ನಾಟಕದಿಂದ ಅದು ಕಿತ್ತೂರು ಚೆನ್ನಮ್ಮನಾಡ ಕಿತ್ತೂರದಿಂದ ಇವ್ರಿಗೆ ಹೋರಿ ಬಸವನ ಪೂಜೆ ಮಾಡೋ ಹೋರಿನ ಕಳ್ಸೋಕ್ಕೆ ಇವ್ರಿಗೆ ಅನುಮತಿ ಯಾವ ಅನುಮತಿ ಇಲ್ಲ. ಇವ್ರು ಏನು ಮಾಡ್ತಾರಂದ್ರೆ, ಅವ್ರು ಯಾರಂದ್ರೆ ಸಾಬ್ರ ಮೂರು ಸಲ ಹೇಳಿದ್ದೀನಿ ಕೇಳಿಸ್ಕೊ, ಸಾಬ್ರ ಇದ್ದವ್ರ ಕಿತ್ತೂರದಿಂದ ಕೇರಳಕ್ಕೆ 13 ವರ್ಷದ ಒಳಗಿನ ಹೋರಿ ಕಳಿಸ್ತಾರೆ. ಯಾವಾರ ಅಂದ್ರೆ ಸೋಮವಾರ. ಯಾವ ರೋಟೇಷನ್ ಅಂದ್ರೆ ಅದನ್ನು ಹೇಳ್ತೀನಿ. ನನಗೊಬ್ಬ ಇದೆಲ್ಲ ನನಗೆ ಹೆಂಗೆ ಗೊತ್ತು ಕಾರಣಪ್ಪ ಅಂತಂದ್ರೆ, ಆ ಗಾಡಿ ಹೋಗ್ತಾವಲ್ಲ, ಆ ಗಾಡಿ ಒಳಗೊಬ್ಬ ಲೋಡರ್ಸ್. ಆ ಲೋಡರ್ಸ್ ನಂಗೆ ಅಂದ್ರೆ ನನಗೆ ರಿಲೇಷನ್ದಾಗ ಸ್ವಲ್ಪ ಕ್ಲೋಸ್ ಆಗ್ಬೇಕು. ನಾ ಸ್ವಲ್ಪ ಸಂಘಟನೆದಾಗಿರೋದು ಆ ಥರ ನೋಡಿ ಅವ್ನು ನಂಗೆ ಕಾಲ್ ಮಾಡಿದೆ. ಅನ್ನ ಮತ್ತು ಹಿಂಗೆ ಗಾಡಿ ಹೋಗ್ತಾವು ಹಿಂಗಂತಂದು, ಈಗ ನನಗೆ ಕಾಲ್ ಮಾಡಿ ಹೇಳ್ಬೇಕು ಗಾಡಿ ಹಿಡಿಸ್ಬೇಕಂತಂದ್ರೆ ನನಗೆ ಯಾರು ಸಪೋರ್ಟ್ ಇಲ್ಲಪ್ಪ, ನಾ ಏನು ಮಾಡ್ಬೇಕಂತ ಅವ್ನು ಕೇಳಿ. ಅವ ಇಲ್ಲರಿ ನೀವು ಗಾಡಿ ಹಿಡ್ರಿ, ನೀವು ಗಾಡಿ ಸ್ಟೇಷನ್ ಕಾಲ್ ಮಾಡಿರಿ ಅಂತಂದ್ರೆ ಆಯ್ತಂತೀನಿ. ನಾವು ಇದ್ದವ್ರೊಂದು 4 ಜನ ಹುಡುಗರು ಸೇರಿ ಕಿತ್ತೂರ್ದಿಂದ ಲೋಡ್ ಆದ ಗಾಡಿನ ಅದನ್ನು ಪ್ರೂಫ್ ಸಮೇತ ಹಿಡಿಬೇಕಂತಂದು ಹುಬ್ಳಿ ದಾಟಿ ಒಂದು 10 ಕಿಲೋಮೀಟರ್ ಹಿಡಿದು ಪೊಲೀಸರು ಕಾಲ್ ಮಾಡಿದ್ವು. ಹುಬ್ಳಿ ಪೊಲೀಸ್ ಸ್ಟೇಷನ್ದವ್ರು ಕಾಲ್ ರಿಸೀವ್ ಮಾಡಲಿಲ್ಲ. ನನ್ನ ನಂಬರ್ ಅವ್ರಿಗೆ ಹೋಗಿತ್ತು, ಆದರೂ ಅವ್ರು ಕಾಲ್ ರಿಸೀವ್ ಮಾಡಲಿಲ್ಲ. ಆದರೂ ನಾ ಏನು ಮಾಡಿನಿ, ಅವ್ರನ್ನ ಭಾಳ ಬಡ್ದಿನಿ. ಬಡ್ದ ಕಾಸು ನಾ ಒಬ್ಬ ಅಲ್ಲ, 4 ಜನ ಕೂಡಿ ಬಡ್ದು. ಬಡ್ದ ಕಾಸು ಅವ್ರು ಏನಾಗತ್ತರು ಅಣ್ಣ, ನಮಗೆ ಹ್ಯಾಂಡ್ರ ಮಕ್ಕಳಾದರು. ಅವ್ರ ಅಂದ್ರೆ ನೀ ಯಾವ ಮಂದ್ಯಾವಪ್ಪ ಅದು ಕೇಳಿ, ನಾವು ಹಿಂದೂ ಅಂತಂದು. ನಾವು ಹಿಂದೂ ಅನ್ನಂತಲೇ ನೀ ಹಿಂದೂ ಅಂತ ನನಗೆ ಗೊತ್ತಾಗ್ಬೇಕಲ್ಲ ಅಂತ. ಇಲ್ಲಿ ದಾಳಿ ಇತ್ತಂದ್ರೆ ಅವ್ನು ನಮ್ಮ ಹಿಂದೂ ನೋಡಿನಿ, ದಾಳಿ ಇತ್ತು ಅಣ್ಣ, ಕಾಲು ಮುಗಿತೀನಿ ಅಣ್ಣ, ತಪ್ಪಾತನ ತಂದೆ. ಆಯ್ತಿರಲಿ, ಇನ್ನೊಮ್ಮೆ ಇದೊಂದ್ಸಲ ಏನೋ ತಪ್ಪು ಮಾಡಿದಿರಿ, ಇನ್ನೊಂದ್ಸಲ ಇಂಥ ತಪ್ಪು ಮಾಡೋಕೆ ಹೋಗ್ಬೇಡ್ರಿ, ಆಯಿತು ಇದೊಂದ್ಸಲ ಇರಲಿ ಅಂತ ನಾ ಏನು ಮಾಡಿನಿ, ಕಳಿಸ್ಬಿಟ್ಟು ಅವ್ರನ್ನ. ಅವ್ರಿಗೇನೂ ಮಾಡಲಿ, ಅವ್ರು ಬಡ್ದನ ಆದ್ರೆ ಅವ್ರಿಗೇನೂ ಕೆಟ್ಟದ್ದು ಮಾಡಿಲ್ಲ, ಅವ್ರನ್ನ ಕಳಿಸ್ಬಿಟ್ನಿ. ಅವಾಗ ಕಳ್ಸಂತಲೇ ಅವ್ರಿಗೆ ನಾ ಹೇಳಿನಿ, ಇನ್ನೊಂದ್ಸಲ ಈ ಇಂಥ ಕೆಲಸ ಮಾಡೋಕೆ ಹೋಗ್ಬೇಡ್ರಪ್ಪ ಅಂತ ನಾ ಅವ್ರಿಗೆ ಹೇಳಿನಿ. ಅವ್ರು ಆಯ್ತು ತಂದಿರು. ನೆಕ್ಸ್ಟ್ ಮಂಡೇ ಮತ್ತೂ ಅಲ್ಲಿ ಬನ್ನಿ, ಮತ್ತು ಅವ್ನ ಗಾಡಿ ನಂಬರ್ ಐತೆ ನನ್ನ ಕಡೆ, ಕೇರಳದ ಅವ್ನ ಗಾಡಿ ನಂಬರ್. ಆ ಗಾಡಿ ನಂಬರ್ ನೋಡಿ, ಗಾಡಿ ಅಲ್ಲಿ ಇತ್ತು. ಇನ್ನೂ 4 ಗಾಡಿ ಇದ್ದು. ಅವು ಗಾಡಿ ಹೆಂಗಂದ್ರೆ ಕ್ವಾನ ತಗೋತಾರೆ ಅವ್ರ ನಮ್ಮ ಕಿತ್ತೂರು ತಾಲೂಕದಾಗ ಸ್ವಲ್ಪ, ಅಂದ್ರೆ ಬೆಳಗಾವಿ ಜಿಲ್ಲಾದಾಗ ಸ್ವಲ್ಪ ಜನ ನಡ್ದಾರೆ ಮುಸ್ಲಿಂ ಜನ. ಆ ಮುಸ್ಲಿಂ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೆಂಗೆ ಸಪೋರ್ಟ್ ಮಾಡ್ತಾರಂದ್ರೆ, ಮುಸ್ಲಿಂ ಜನ ಇವ್ರ್ಯಾರು ಕಸಾಬ್ರ ಬೇಪಾರಿ, ಅವ್ರ ಆ ಜನ ನೀವು ನಾನು ಏನು ಬೇಕಾದ ಮಾಡ್ರೋ, ನಾ ಯಾ ಸುಳಿ ಮಗ್ಗು ಅಂಜೋದಿಲ್ಲ, ನಮ್ಮ ಹಿಂದೂ ಮಂದಿ ಬಿಟ್ರೆ ನಾ ಯಾವಾಗೂ ಅಂಜೋದಿಲ್ಲ. ಅವ್ರು ಏನು ಮಾಡ್ತಾರಂದ್ರೆ, ಸೋಮವಾರ ಒಳಗೆ ಸುತ್ತಮುತ್ತ ಹಳ್ಳಿಗೆಲ್ಲ ಹೋಗಿ ಆ ಹಳ್ಳಿ ಕಡೆ ಕ್ವಾನ ಹೋರಿ ಆಕಳ ಇಲ್ಲ, ಆಕಳ ಇದ್ರೆ ಅವ್ರು ಅವುಗಳು ಸುಟ್ಟ ಬಿಡ್ತೀನಿ ಅವ್ರನ್ನ. ಹೋರಿ ಕ್ವಾನ ಅವ್ರ ತೊಗೊಂಡು ಬರ್ತಾರ, ಅವ್ರ ಮನೆ ಕಡೆ ಕಟ್ತಾರೆ. ಅವ್ನು ಯಾವ ಅವ್ನು ಎಲ್ಲಿ ಕಟ್ತಾನೋ, ಅವ್ನು ಯಾವ್ರವ, ಅವ್ನ ಹೆಸರೇನ, ಅವ್ರ ಅಡ್ರೆಸ್ಸನ ಎಲ್ಲ ನಂಗೆ ಗೊತ್ತೈತಿ. ಆದರೆ ನಿಮಗೆ ನಾ ಪ್ರೂಫ್ ಸಕಟ್ ಹಿಡ್ದು ತೋರಿಸ್ತಾನೆ. ಅವ್ರು ಏನು ಮಾಡ್ತಾರೋ, ಸೋಮವಾರ ಬರೋಕಿತ್ರ ಒಳಗೆ, ಅಂದರೆ ಇವತ್ತು ಸೋಮವಾರ ಮುಗಿದೈತೆ, ಮಂಗಳವಾರದಿಂದ ರವಿವಾರ ಒಳಗೆ ಸುತ್ತಮುತ್ತ ಊರಿಗೆ ಹೋಗಿ ಅಡ್ಡಾಡಿ ಅಲ್ಲಿ ಕ್ವಾನ ಅಕಸ್ಮಾತ್ ಸಣ್ಣ ಹೋರಿ ಕುಣ್ಕೋತಾರೆ. ಅವ್ನು ತೊಗೊಂಬಂದು ಅವ್ರ ಮನೆ ಕಡೆ ಕಟ್ತಾರೆ. ಗೋಟೆ ಅಂತ ಒಂದು ಇರ್ತೈತಿ ಅವ್ರದೊಂದು ಗೋಟೆ ಅದರ್ತೈತಿ. ಆ ಗೋಟೆ ಕಡೆ ಅವ್ರು ಕಟ್ತಾರೆ ಅದನ್ನು. ಅಲ್ಲಿ ಕಟ್ಟಿ ಸೋಮವಾರ ಬತ್ತಂದ್ರೆ ಕಿತ್ತೂರು ಪೇಟೆ, ಕಿತ್ತೂರು ಯಾವ್ರಲ್ಲ ಕಿತ್ತೂರು, ಕಿತ್ತೂರು ಪೇಟೆಗೆ ಹೋಗಿ ಅಲ್ಲಿ ಕಟ್ತಾರ ಅವ್ರು. ಅಲ್ಲಿ 20-25 ಸಾವಿರ ರೂಪಾಯಿ ಕೊಂಡ್ಕೊಂಡ್ಬಿಟ್ಟಿರ್ತಾರೆ.
ಇಲ್ಲಿ 35-40 ರೂಪಾಯಿ ಕೇರಳದವ್ರಿಗೆ ಮಾರ್ತಾರೆ. ಕೇರಳದವ್ರಿಗೆ ಇಲ್ಲಿ ಲೋಡರ್ಸ್ ಹಿಡ್ದಾರ ಅಂದ್ರೆ ಕೇರಳದಿಂದ ಕೇರಳದಾಗ ತಂಪಂದ್ರೆ ಕ್ವಾಣಿನ ಮಟನ್, ಕ್ವಾಣಿನ ಮಟನ್, ಯಮನ ವಾಹನ ಕ್ವಾಣಿನ ಮಟನ್ ಕೇರಳದಾಗ ತಂಪು. ಈ ಸುಳ್ಯ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಕೇರಳದವ್ರು ಕ್ವಾಣಿನ ಮಟನನ್ನು ಅವ್ರು ತಿಂದ್ರೆ ತಂಪು ಅಂತ. ಸುಳ್ಯ ಮಕ್ಕಳು ಕ್ವಾಣಿನ ಮಟನ್ ತಿನ್ನಲಿ ತಿನ್ನಲಿ, ಸುಳ್ಯ ಮಕ್ಕಳು ತಿನ್ನಲಿ. ಆದ್ರೆ ನಾವು ಪೂಜೆ ಮಾಡೋ ಸೋಮವಾರ ಕೊಮ್ಮಿ ರೈತರು ಆ ಹೋರಿನ ತೊಗೊಂಡವ್ರು ಹೊಲ ಬಿತ್ತದಿಲ್ಲ, ಯಾಕಂದ್ರೆ ಸೋಮಾರಪ್ಪ ಇವತ್ತು ಬಸವಣ್ಣನ ವಾರ ಅಂತ ಹೇಳಿ ಕಾಸ ಬಸವಣ್ಣನ ಪೂಜೆ ಮಾಡ್ತಾರೆ ಸೋಮವಾರ ಕೊಮ್ಮಿ. ಆದ್ರೆ ಈ ಸುಳ್ಯ ಮಕ್ಕಳು ಕೇರಳದವ್ರು ಇಲ್ಲಿಂತ್ರ ಕೇರಳದಾಗ ಲೋಡ್ ಮಾಡಿ ಕೇರಳದಾಗ ಅಲ್ಲಿ ಡಿಜಲ್ ಹಾಕಿಸಿ ಟ್ರಕ್ ಒಂದು ಟ್ರಕ್ದಾಗ ಈ ಸುಳ್ಯ ಮಕ್ಕಳಿಗೆ ಮಿನಿಮಮ್ 19-20 ಲೋಡ್ ಮಾಡಕ್ಕೆ ಇವರಿಗೆ ಪರ್ಮಿಷನ್ ಐತಿ. ಪರ್ಮಿಷನ್ನು ಯಾವ ಸುಳ್ಳಿ ಮಗನೋ ಕೊಟ್ಟಿಲ್ಲ ಇವರಿಗೆ. ಇವ್ರು ಹೇಳ್ತಾರೆ ನಮಗೆ ಪರ್ಮಿಷನ್ ಐತಿ ಅಂತ ಹೇಳ್ತಾರೆ, ನನಗೆ ಯಾರು ಸಪೋರ್ಟ್ ಇಲ್ಲ, ನಾವೊಬ್ಬ. ಈ ಸುಳ್ಳಿ ಮಕ್ಕಳು ಏನು ಹೇಳ್ತಾರೋ ನಮಗೆ ಪರ್ಮಿಷನ್ ಐತಿ ಅಂತಾರೆ. ಏನು ಪರ್ಮಿಷನ್ ಐತಪ್ಪ? ಮುಗ್ದಾನ ಮುಗ್ದಾನ ರೀತಿಲೆ ಮುಗ್ದಾನ ಮುಗ್ದಾನ ಕಗ್ಗ ಹಾಕಿ ಮ್ಯಾಲೆ ಕಟ್ಟಿರ್ತಾರೆ. ಕೇಳಿರಿ ಏನಂತಾರೋ, ನಾವು ಸಾಕಾಕೆ ಒಯ್ಯದಿರ್ತಾನ ಅಂತಾರೆ ಸುಳ್ಳಿ ಮಕ್ಕಳು. ಸಾಕಾಕೆ ಒಯ್ದಾದ್ರೆ ಹಂಗೆ ಒಯ್ತಾರೋ ರಂಡಿ ಮಕ್ಕಳ್ರೆ, ಸಾಕಾಕೆ ಒಯ್ದಾದ್ರೆ ಒಂದೊಂದು ಕಡೆ ಕಟ್ಟಿ ಒಯ್ತೀರಿ ನೀವು. ಮುಗುದಾನ ಕಟ್ಟಿ ರಗದ್ ಸೊರಂಗ್ ನಿಮ್ಮ ಮಗಳ ತುಲಿ ರಗದ್ ಸೊರಂಗ್ ಒಯ್ತೀರಿ ಸುಳಿ ಮಕ್ಕರಿ. ಸೋಮಾರ ದಿವಸ ಕಿತ್ತೂರು ಪೇಟೆಂತ್ರ ಪ್ರತಿ ಸೋಮಾರ ಅಂತದ್ರಾಗ ನಾ ಯಾಕೆ ಲೈವ್ ಬಂದನಂದ್ರೆ ರಂಜಾನ್ ತಿಂಗಳು. ಯಾವ ತಿಂಗಳ? ರಂಜಾನ್ ತಿಂಗಳು. ಕಿತ್ತೂರು ಪೇಟೆಂತ್ರ ಸೋಮಾರಕ್ಕೊಮ್ಮೆ ಗಾಡಿ ಲೋಡ್ ಆಗ್ತಾವ ಹೋಗ್ತಾವ. ಇವತ್ತು ಟೈಮ್ ಸ್ಟಾರ್ಟ್ ನೋಡ್ತೀನಿ, ಇನ್ನೂ 2 ನಿಮಿಷ ಐತಿ. ಇವತ್ತು ಗುರುವಾರ ಇರಲಿ, ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ, 3 ದಿವಸ ಟೈಮ್ ಐತಿ. 3 ದಿವಸದಾಗ ನೀವು ನನ್ನ ಏನಾರ ಮಾಡ್ರೆ ನಾ ಸತ್ರ ನೀವು ಕೇರಳದವ್ರು ಬದುಕ್ತೀರಿ. ನಾ ಸಾಯ್ದ್ರಕ್ಕ ನಿಮ್ಮ ಮಗಳ ತುಲ್ ಇನ್ನು ಮ್ಯಾಲೆ ನೀವು ಕೇರಳದಿಂದ ಕಿತ್ತೂರು ಪೇಟೆಯಿಂದ ಗಾಡಿ ಲೋಡ್ ಮಾಡ್ಕೊಂಡು ಟೋಲ್ ನಾಕದಾಗ ಗೊತ್ತಾಗದಂಗೆ ಮ್ಯಾಟ್ ಹಾಕಿಸಿ ನೀವು ಹೆಂಗೆ ಕೇರಳಕ್ಕೆ ಹೋಗ್ತಿರಲ್ಲ ನಾನು ನೋಡ್ತೀನಿ ನಿನ್ನ ಮ್ಯಾಲೆ. ಹೋಯ್ರಿ ಸುಳಿ ಮಕ್ಕರು, ಓದೇನು ಮಾಡ್ತೀರಿ? ಕಡ್ದಕ್ಕ ತಿತ್ತಿರಿ. ಏನು ತಿಳ್ಕೊಂಡಿರಿ ನೀವು ನಮ್ಮನ್ನು? ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬಂದು ಈ ರಾಜ್ಯದಾಗಿನ ಹರಾಮಕ್ಕೂರು ಸುಳ್ಳಿ ಮಕ್ಕಳನ್ನ ಹಿಡ್ಕೊಂಡು ಅವ್ರ ರೊಕ್ಕದ ಆಶಕ್ಕೆ ಅವ್ರು ನಮ್ಮ ಊರಾಗಿನ ಬಸವಣ್ಣನ ತಂದು ನಿಮಗೆ ಕೊಡಿಸಿ ನೀವು ಆ ಗಾಡ್ಯಾಗ ಅದನ್ನು ಲೋಡ್ ಮಾಡ್ಕೊಂಡು ನಮ್ಮಂಥ ಯುವಕರಿಗೆ ಹಿಂದೂಗಳಿಗೆ ಹಿಂದೂಗಳಿಗೆ ಗೊತ್ತಾಗದ ನೀವು ಒಯ್ತೀರಿ. ಗೊತ್ತಾದ್ರೆ ನಾವೇನು ಮಾಡ್ತಪ್ಪ? ನಿಮ್ಮ ಅಪ್ಪ ಬಿಟ್ರೆ ನೀವು ಡೈರೆಕ್ಟ್ ಹೋಗಿ ಹೋಗಿದ ನಮಗೆ ಗೊತ್ತಾಗೋಂಗ ಇಲ್ಲ. ಸುಳಿ ಮಗನೇ ಪವರ್ ಐತೆ ಇಲ್ಲ, ಅದೊಂದು ಕಾರಣ ನಿಂಗೆ ಹೇಳತ್ನು. ಇನ್ನು ಮೇಲೆ ನಮ್ಮ ಕರ್ನಾಟಕ ಕೇರಳದವ್ರು ಬೈರಿ, ಎದಕ್ಕೆ ನಿಮ್ಮ ಕೆಲಸ ಏನಿದೆ ಅಟ್ಟ ಮುಗಿಸ್ಕೊಂಡು ಹೋಗುತ್ತೆ. ಅಲ್ಲರೂ ಬರ್ತೀರಿ ಎಲ್ಲಿಂದ್ರೆ ಕಿತ್ತೂರ್ದಿಂದ ಸಾರಿ ಕೇರಳದಿಂದ್ರೆ ಕಿತ್ತೂರಿಗೆ ಬರ್ತೀರಿ. ಟ್ರಕ್ ದೊಡ್ಡ ಟ್ರಕ್ ತೊಗೊಂಡ್ಕಾಸ ಬಂದು ಇಲ್ಲಿಂದ ಗಾಡಿ ಲೋಡ್ ಮಾಡ್ಕೊಂಡು ಕೇರಳಕ್ಕೆ ಹೋಗಿ ಕೇರಳದಾಗ ಅಂದ್ರೆ ಕೇರಳದಾಗ ಒಂದೊಂದು ಗಲ್ಲಿ ಇರ್ತಾವೆ, ಆ ಗಲ್ಲಿಯಾಗ 5-5 ಮಂದಿ ಕೂಡಿ ನಮಗೆ ಇಷ್ಟು ಕಾಣ್ ಬೇಕಪ್ಪ ಅಂತ ಇವ್ರಿಗೆ ಹೇಳಿರ್ತಾರೆ. ಸಾರಿ ಹೋರಿ ಬೇಕಂತ ಇವ್ರಿಗೆ ಹೇಳಿರ್ತಾರೆ. ಇವ್ರದ್ದಾರ ಸುತ್ತಮುತ್ತ ಊರಿಗೆ ಅಡ್ಡಾಡ ಹೋರಿ ತೊಗೊಂಡ್ಕಾಸ ಇವ್ರು ಇಟ್ಕೊಂಡಿರ್ತಾರೆ. ಸೋಮಾರ್ಕೊಂಡ್ ಬಂದುಗಳೇ ಅಲ್ಲಿಂದ್ರೆ 5-5 ಮಂದಿ ಕೂಡಿಸಿ ಒಂದು ಗಲ್ಲಿಯಾಗ 5-5 ಮಂದಿ ಕೂಡಿಸ್ಕಾಸ ಒಂದು ಗಾಡಿ ಕಳಿಸಿರ್ತಾರೆ. ಆ ಗಾಡಿ ಇಲ್ಲಿ ನಮ್ಮ ಕಿತ್ತೂರ್ಗೆ ಬರ್ತೈತಿ. ಆ ಕಿತ್ತೂರ್ದಿಂದ ಗಾಡಿ ಅದು ಲೋಡ್ ಆಗ್ತೈತಿ. ಆ ಗಾಡಿ ಲೋಡ್ ಆಗಿ ಯಾರಿಗೆ ಗೊತ್ತಾಗ ರಾತ್ರಿ 12-1 ಗಂಟೆಗೆ ಲೋಡ್ ಮಾಡ್ತೀರಿ ನಿಮ್ಮ ಮಗಳು ತುಲ್. ಎಷ್ಟು ಕಾಲ? ರಾತ್ರಿ 12-1 ಗಂಟೆಗೆ ಲೋಡ್ ಮಾಡ್ತೀರಿ ನಿಮ್ಮ ಮಗಳು ತುಲ್ ಇನ್ಮೇಲೆ ಮಾಡ್ರಿ ಸುಳ್ಳು ಮಕ್ಕರಿ. ರಾತ್ರಿ 12-1 ಗಂಟೆಗೆ ಲೋಡ್ ಮಾಡ್ತೀರಿ. ಲೋಡ್ ಮಾಡಿ ಯಾರಿಗೆ ಗೊತ್ತಾಗದಂಗೆ, ಯಾಕಂದ್ರೆ ನೈಟ್ ಟೈಮ್ ಚೆಕ್ ಪೋಸ್ಟ್ ಅವ್ರು ನಿಧಿಗನಾಗಿದ್ದಿರ್ತಾರೆ, ಏನು ಗುರುತು ಹಿಡಿದಿಲ್ಲ. ನಮಗೆ ಚೆಕ್ ಪೋಸ್ಟ್ ಹುಬ್ಬಳ್ಳಿ ಮತ್ತು ಇನ್ನೊಂದು ಕಿತ್ತೂರು, ಸಾರಿ ಬಾಗೇವಾಡಿ ಅಂದರೆ ಕಿತ್ತೂರು ದಾಟಿ ಈ ಕಡೆ ಹಿಂದೆ ಬಾಗೇವಾಡಿ ಐತೆ. ಮತ್ತು ಚೆಕ್ ಪೋಸ್ಟ್ ಅವ್ರು ನೈಟ್ ಮಲ್ಕೊಂಡಿರ್ತಾರೆ, ಸರಿಯಾಗಿ ಚೆಕ್ ಮಾಡೋದಿಲ್ಲ. ನಮ್ಮನ್ನು ನೀವು ಗಾಂಡುಗಳು ತೊಗೊಂಡಿರಿ, ನಮ್ಮನ್ನು ಕರ್ನಾಟಕ ಹಿಂದೂಗಳನ್ನ ಗಾಂಡು ತೊಗೊಂಡಿರಿ, ನೀವು ಪೊಲೀಸರನ್ನು ಗಾಂಡು ತೊಗೊಂಡಿರಿ. ಇದನ್ನೆಲ್ಲ ನೀವು ವಿಚಾರ ಮಾಡಿ ನೈಟ್ ಗಾಡಿ ಹಿಡಿತೀರಿ. ನಾವೇನು ತೊಗೋಬೇಕು? ಇನ್ನೊಂದು ಗಾಡಿ ಲೋಡಿನ ಗಾಡಿ 20 ನಾವು ತೊಗೋಬೇಕು, ನಾವು ಗಪ್ಪಾಗ್ಬೇಕು. ನೀವು ಗಾಡಿ ಕಳಿಸ್ತೀರಿ ಎಲ್ಲಿಂದ್ರೆ ಕಿತ್ತೂರಿಂದ್ರೆ ಕೇರಳ ಕಳಿಸ್ತೀರಿ. ಹೋಗಿ ಏನು ಮಾಡ್ತೀರಿ? ನಾನು ನಿಮ್ಮನ್ನು ಕೇಳಿ ನಡೆಸೋಣ ಮಗನೇ, ನಿನ್ನ ಗಾಡಿ ನಂಬರ್ ಐತೆ ನನ್ನ ಕಡೆ. ನಿನ್ನ ತೋಲ್ ನೀನು ಈ ಸೋಮಾರ ನಿನ್ನ ಬಿಟ್ಟರೆ ನಮ್ಮ ಅಪ್ಪ ಹುಟ್ಟಿಲ್ಲ. ನಿನ್ನ ಗಾಡಿ ಇಲ್ಲೇ ಹುಬ್ಳಿ ಟೋಲ್ ಹಾಕ ದಾಟೆ ಸುಡ್ತಾನ ಅಡ್ಸೋಣ ಮಗನೇ, ನೆನಪಿಟ್ಕೋ. ನಿನ್ನ ಫೇಸ್ಬುಕ್ ಹೆಸರು ಓದಿತ್ತು ನನಗೆ, ನಿನಗೆ ಟ್ಯಾಗ್ ಮಾಡ್ತಾನೆ ಇದನ್ನು ವಿಡಿಯೋ. ಕುತ್ತು ನೋಡು, ನನ್ನ ಕೊಲ್ಲ ಸೋಮಾರ ಒಳಗಾಗಿ ನೀ ಬದುಕ್ತಿ, ಇಲ್ಲಾಂದ್ರೆ ನೀವು ಕಿತ್ತೂರದವ್ರಿಗೆ ಸಾರಿ ಕೇರಳದವ್ರು ನೀವು ಯಾರೂ ಬದುಕುದಿಲ್ಲ ಸುಮ್ಮಕ್ಕರೆ. ಕೇರಳದವ್ರಿಗೆ ನಾ ಎಲ್ಲರಿಗೂ ಬೇಯತ್ತಿಲ್ಲ, ಅಲ್ಲಿ ಹರಾಮ್ಕೂರು ಸುಳಿ ಮಕ್ಕಳು ಸ್ವಲ್ಪ ಮೈಂದ್ ಅದಾರ.
ಯಾರಪ್ಪಾ ಅಂತಂದ್ರ ನಮ್ಮ ಕರ್ನಾಟಕದಾಗಿನ ಹೊರಗಳು ಐತಿರೋ ನಿಮ್ಮ ಮಗಳ ತುಲ್ ಹೊರಗಳದ್ ಕಡಿತೀರಿ, ಸುಳಿ ಮಕ್ಕಳ ಕಡತ್ ತಿತ್ತಿರಿ, ಏನ್ ತಗೊಂಡಿರಿ ನಮ್ಮ ಕರ್ನಾಟಕದ ಕೈಲಿ ಆಗದ ತಗೊಂಡಿರಿ, ಈಗ ಬರ್ತೀರಿ ಬರ್ತೀರಿ ಹೊರಗಳು ಒಯ್ತಿರಿ, ಇನ್ನೊಂದು ಸ್ವಲ್ಪ ವರ್ಷಗಳು ಬಿಟ್ಟು ಬರ್ತೀರಿ ನಮ್ಮ ಹೆಣ್ಮಕ್ಳನ್ನ ಒಯ್ತಿರಿ, ನಾವು ನೋಡ್ಕೋತ ಕುಂಡ್ರಕ್ ನಮ್ಮನೇನು ಕೈಲಿ ಆಗದ ಕೈಲಿ ಆಗ ಸುಳಿ ಮಕ್ಕಳ ತಗೊಂಡಿರಿ. ನೀವು ವೈ ಸೋಮಾರ ದಿವಸ ಇವತ್ತು ಲೈವ್ ಬಂದನೆ, ಇನ್ನು ಸೋಮಾರ ದಿವಸ ನಿನ್ನ ಗಾಡಿ ಅಷ್ಟೊಂದಾಗಿ ಲೋಡ್ ಹಾಕಿತ್ತು ಅಂದ್ರೆ ಕಿತ್ತೂರು ಪೇಟಿ ಕಿತ್ತೂರು ದನದ ಪೇಟಿ ಕಿತ್ತೂರು ದನದ ಪೇಟಿ, ನನಗೆ ಯಾರು ಸಪೋರ್ಟ್ ಬೇಡ, ನಾ ಯಾರು ಸಪೋರ್ಟ್ ಕೇಳತ್ತಿಲ್ಲ. ಇದು ಸ್ವಲ್ಪ ನಮ್ಮ ಫೇಸ್ಬುಕ್ದಾಗ ಭಾಳ ಮಂದಿ ಆನ್ಲೈನ್ ಇರ್ತಾರೆ, ನಮ್ಮ ಜನತೆ ಸ್ವಲ್ಪ ಕೇಳ್ಕೊಳತ್ತೆ, ನಾ ಈ ಮಾತು ಹೇಳತ್ತೆ. ಲೋಡ್ ಮಾಡಿ ಗಾಡಿ, ನೀ ಒಂದ ಗಾಡಿ ಲೋಡ್ ಆಗೋದಿಲ್ಲ ರೀ, ಒಂದ ಗಾಡಿ ಲೋಡ್ ಆಗೋದಿಲ್ಲ. ನಿಮ್ಮ ಎಷ್ಟು ಗಾಡಿ, 12 ಗಾಡಿ ಲೋಡ್ ಆಗ್ತಾವ, 12 ಗಾಡಿ, 12 12 ಗಾಡಿ ಅಂದ್ರೆ ಒಂದು ಗಾಡಿಯಾಗ 24 ತುಂಬ್ತೀರಿ ಬೋಸುಡಿ ಮಕ್ಕಳ್ರೆ. ನಿಮಗೆ ಇನ್ನೊಂದು ಹೇಳ್ತಾನೆ, ಇದ ಸೇಮ ನಮ್ಮ ಯಲ್ಲಾಪುರ 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 ಭಟ್ಕಳ ಯಲ್ಲಾಪುರ ಭಟ್ಕಳ ಇದೇ ರೂಟೇಷನ್ ನೀವು ಹೋಗುದ ಮುಂದೆ ಭಟ್ಕಳದಾಗ ನಿಮ್ಮ ಗಾಡಿ ಸುಟ್ಟಾರಲ್ಲ ಸುಳಿ ಮಕ್ಕಳ ಕೇಳದವ್ರೆ. ನಿಮ್ಮ ಗಾಡಿ ಸುಟ್ಟಾಗನೆ ನೀವು ತಿಳ್ಕೊಬೇಕು ನಮ್ಮ ಕರ್ನಾಟಕದವ್ರು ಏನಂತ. ಆ ಗಾಡಿ ಸುಟ್ಟ ಬಳಕು ನೀವು ಮತ್ತೆ ಬರ್ತೀರಿ, ಯಾರಿಗೆ ಗೊತ್ತಾಗದಂಗೆ ಇಲ್ಲಿ ತಗೊಂಡು ಕೇಳದಾಗ ಕಡತ್ತಿತ್ತೀರಿ ಅಂದ್ರೆ ಏನು ತಿಳ್ಕೊಂಡಿರಿ ನೀವು ನಮ್ಮ ಕರ್ನಾಟಕದವ್ರು? ಕಡತ್ ತಿನ್ನಕ್ ನಿಮಗೆ ತಿತ್ತಿರಿ, ನಿಮ್ಮ ಒಗತ್ತಲ್ಲ ರೈತರು ಬೆಳೀತಾರೆ ಅನ್ನ ಭತ್ತ ತಿನ್ರಿ ಸುಳಿ ಮಕ್ಕರಿ, ಅದನ್ನೇನು ಪ್ರಾಣಿ ಮೂಕು ಪ್ರಾಣಿನ ಬಡತ್ತಿತ್ತಿರಿ ಅಂದ್ರೆ ನಿಮ್ಮ ಒಗತ್ತಲ್ಲ ಹೊಟ್ಟಿಗೆ ಏನು ಹಡಸುನ ಮಕ್ಕಳಿದಿರೋ ನಿಮ್ಮ ಒಗತ್ತಲ್ಲ. ಬರ್ರಿ ನಿಮ್ಮ ಮೇಲೆ ಸೋಮಾರ ದಿವಸ ಬರ್ರಿ ಕಿತ್ತೂರು ಪೇಟೆಗೆ ಬರ್ರಿ, ನಿಮ್ಮ ಅಪ್ಪ ಹುಟ್ಟರೆ ಬರ್ರಿ, ನಾ ಒಬ್ಬ ಬರ್ತಾನೆ ಒಬ್ಬ ಬರ್ತಾನೆ, ನನ್ನ ಬೈಕ್ ಐತಿ. ಮತ್ತು ಇನ್ನೊಂದು ನಿಮಗೆ ಹೇಳ್ಬೇಕು, ನಾ ಇನ್ನೊಂದು ನಾ ಇದ್ದ ಇದೇ ಸೇಮ ಲೈವ್ ಬಿಟ್ಟಿರ್ಕಿರಲ್ಲ ನಾ ಫೇಸ್ಬುಕ್ ಈ ಲೈವ್ ಬಿಡು.